ಎಪಿಎಂಸಿ ಆಡಳಿತ ಮಂಡಳಿಯ ಅವಧಿ ಮುಗಿದ ಹಿನ್ನೆಲೆಯಲ್ಲಿ ಮುಳಬಾಗಿನ ಎಪಿಎಂಸಿ ಮಾರುಕಟ್ಟೆಯ ಕಚೇರಿಯಲ್ಲಿ ಕೊನೆಯ ಸಾಮಾನ್ಯ ಸಭೆ ಏರ್ಪಡಿಸಲಾಗಿತ್ತು ಎಪಿಎಂಸಿ ಅಧ್ಯಕ್ಷ ಹೈದಲಾಪುರ ಜಯರಾಮ್ ರೆಡ್ಡಿ ಮಾತನಾಡಿ ಮುಂದಿನ ಸೋಮವಾರ ಎಪಿಎಂಸಿ ಆಡಳಿತ ಮಂಡಳಿ ಮುಕ್ತಾಯವಾಗಲಿದ್ದು ನನ್ನ ಅವಧಿಯಲ್ಲಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಾರದರ್ಶಕತೆಯಿಂದ ಕೆಲಸ ಮಾಡಿರುತ್ತೇನೆ ಎಂದು ತಿಳಿಸಿದರು ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಮತ್ತು ಹಾಲಿ ಶಾಸಕ ಎಚ್ ನಾಗೇಶ್ ಅವರ ಸಹಕಾರದಿಂದ ಹಾಗೂ ಎಲ್ಲಾ ನಿರ್ದೇಶಕರ ಸಹಮತದೊಂದಿಗೆ ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುತ್ತೇನೆ ಎಂದು ಸಹ ತಿಳಿಸಿದ್ದಾರೆ ಆಡಳಿತ ಮಂಡಳಿಯ ಕೊನೆಯ ಸಂಪುಟ ಸಭೆಯನ್ನು ಏರ್ಪಡಿಸುತ್ತೇವೆ ಈ ಸಭೆಗೆ ಆಗಮಿಸತಕ್ಕಂತ ನಮ್ಮ ಮಿತ್ರರಾದ ನಮ್ಮ ಅಕ್ಕ ತಂಗಿಯರಾದ ನಮ್ಮ ಸ್ನೇಹಿತರಾದ ಎಲ್ಲರೂ ಇದಕ್ಕೆ ನಮ್ಮ ಸತ್ಯನ ಅವರೇ ನಮ್ಮ ರಘು ಅವರೇ ನಂದ ಅವರೇ ಚಿಂತಪ್ಪ ಎಂತಪ್ಪ ವೆಂಕಟೇಶ್ ಶಂಕರ್ ದೇವ್ ಸುಮಿತ್ರಮ್ಮ ಕುಶಮ್ಮ ನಾಗೇಶ್ವರಮ್ಮ ನಮ್ಮ ವಸ್ತುಶಿಲ್ಪ ರಾಮಣ್ಣ ಸದಾಶಿವರೆಡ್ಡಿ ಮಂತ್ರಪ್ಪ ವಿಷ್ಣುದೇವರು ಹಾಗೂ ನಮ್ಮ ಬೆಂಗಳೂರು ಮಾರುಕಟ್ಟೆ ಅಧ್ಯಕ್ಷರಿಂದ ನಮ್ಮ ಮತ್ತು ನಮ್ಮ ಮಾರುಕಟ್ಟೆ ವಸತಿ ಪ್ರಭಾಕರು ಹಾಗೂ ನಮ್ಮ ಮಿತ್ರರಾದ ವರದಿಗಾರೆ ಹಾಗೂ ನಮ್ಮ ಎಲ್ಲಕ್ಕೂ ಇಲ್ಲಿ ಸಹಕಾರ ಕೊಟ್ಟಿರತಕ್ಕಂಥ ನಮ್ಮ ಅಧಿಕಾರಿಗಳಾದಂಥ ಕಿರಣ್ ಅವರು ಮತ್ತು ನಮ್ಮ ವೇಣು ಶಶಿ ಎಲ್ಲ ಸಿಬ್ಬಂದಿಗಳು ನಾವು ಹದಿಮೂರನೇ ಕಾಲ ಬಂದರೆ ನಮ್ಮ ಆಡಳಿತ ಮಂಡಳಿ ಬಂದು 5 ವರ್ಷ ಪರೆಯಿದ್ದೀನಿ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ಸುಮಾರು 2014-17 ಫಸ್ಟ್ ನಮ್ಮ ಸಂಗಾಡಿ ರಘುವರು ಅಧ್ಯಕ್ಷರಾದರು ಅಧ್ಯಕ್ಷರಾದ ಒಂದು ಸಮಯದಲ್ಲಿ ಅವರು ಸಹ ಅವರ ಅವಧಿಯಲ್ಲಿ ಕೂಡ ಇಲ್ಲಿ ಮಿಚ್ಚು ಮಾರ್ಕೆಟ್ ಮತ್ತು ಸಿಮೆಂಟ್ ರೋಡ್ ಆಗಲಿ ಅಂಗಡಿಗಳಾಗಲಿ ಅವತ್ತಿನ ಅಂದಿನ ನಮ್ಮ ಶಾಸಕರಾದಂಥ ಮಾಜಿ ಶಾಸಕರಾದಂಥ ಪುತ್ತೂರು ಮಂಜಣ್ಣ ಅವರ ಅವಧಿಯಲ್ಲಿ ಸಹಕಾರ ಕೊಟ್ಟು ಅವರ ಅವಧಿಯಲ್ಲಿ ಕೂಡ ಅನುದಾನ ಬಿಡುಗಡೆ ಮಾಡಿ ಕೆಲಸ ಅದೇ ಥರ ಕೃಷ್ಣಾಪುರ ಆಗಿದ್ದರು ಅವರ ಅವಧಿಯಲ್ಲಿ ಸಿಮೆಂಟ್ ರೋಡ್ಗಳು ಇನ್ನ 2 ಮುಚ್ಚಿನ ಮಾರ್ಕೆಟ್ಗಳು ಮತ್ತು ಎಲ್ಲ ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಕಾಮಗಾರಿ ಕೂಡ ಮಾಡಿದ್ದಾರೆ ಅದೇ ಥರ ನಮ್ಮ ಬೆಳ್ಳಳ್ಳಿ ವೆಂಕಟೇಶ್ ಆಗಿದ್ದರು ಅವರು ಅವಧಿಯಲ್ಲಿ ಸಹ ಈ ಆಫೀಸ್ ರಿನೋವೇಷನ್ 12 ಲಕ್ಷಕ್ಕೆ ಆಮೇಲೆ ಬೇರೆ ಕೆಲಸ ಕೂಡ ಅವರ ಅವಧಿಯಲ್ಲಿ ಇದರಲ್ಲೇ ವೆಂಕಟೇಶ್ ಸ್ಪೆಷಲ್ ಏನಪ್ಪ ಅಂದರೆ